ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಭಾಳಷ್ಟು ಮುಖ್ಯವಾದಂಥ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಿಳಿಸ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಮುದ್ರಾ ಲೋನ್ ಬಗ್ಗೆ ಭಾಳಷ್ಟು ಎಚ್ಚರಿಕೆ ವಹಿಸಬೇಕಾದಂಥ ಒಂದು ಹೊಸ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನಸಾಮಾನ್ಯರಿಗೆ ನಿರುದ್ಯೋಗಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮುದ್ರಾ ಲೋನನ್ನು ಜಾರಿಗೆ ತಂದಿದ್ದಾರೆ. ಸೊ ಯಾರ್ಯಾರು ಈ ಒಂದು ನಿಮಗೆ ಗೊತ್ತಿರ್ಬೋದು ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಬೇಕಂತೇಳಿ ಜನರು ಮುದ್ರಾ ಲೋನ್ಗೆ ಅಪ್ಲೈ ಮಾಡಿ ಲೋನನ್ನು ಪಡಿತಾ ಇರ್ತಾರೆ. ಅದ್ರ ಜೊತೆಗೆ ನಿರುದ್ಯೋಗ ಯುವಕರು ಯುವತಿಯರು ಏನಿರ್ತಾರೆ ಅವ್ರು ಕೂಡ ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಬೇಕು, ಸ್ವಯಂ ಉದ್ಯೋಗವನ್ನು ಮಾಡಬೇಕಂತೇಳಿ ಈ ಮುದ್ರಾ ಲೋನ್ಗೆ ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಹಾಗಾದರೆ ನೀವು ಈ ಒಂದು ಮಾಹಿತಿಯನ್ನು ತಿಳಿದ ಮೇಲೆ ನೀವು ಲೋನಿಗೆ ಅಪ್ಲೈ ಮಾಡಿ, ಇಲ್ಲಾಂದರೆ ನೀವು ಮೋಸಕ್ಕೆ ಒಳಗಾಗ್ತೀರ. ಹೌದು ಫ್ರೆಂಡ್ಸ್, ಇದೊಂದು ಮುದ್ರಾ ಲೋನ್ಗೆ ಸಂಬಂಧಪಟ್ಟಂತಹ ಭಾಳಷ್ಟು ಮುಖ್ಯವಾದಂಥ ಮಾಹಿತಿ, ಹೊಸ ಅಪ್ಡೇಟು. ಕಂಪಲ್ಸರಿ ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ರೆ ಭಾಳಷ್ಟು ಒಳ್ಳೆಯದಾಗುತ್ತೆ. ಸೊ ಹಾಗಾದರೆ ಬನ್ನಿ, ಮುದ್ರಾ ಲೋನ್ ಬಗ್ಗೆ ಏನು ಅಂತ ಒಂದು ತಿಳ್ಕೊಳ್ಳಲೇಬೇಕಾದಂಥ ಮಾಹಿತಿ, ಹೊಸ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಇದು ಈಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್. ಇದು ಅಂದರೆ ಈ ಒಂದು ಮುದ್ರಾ ಲೋನ್ ಬಗ್ಗೆ ನೀವು ಕಂಪಲ್ಸರಿ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು ಅಂತ ಯಾಕೆ ಹೇಳಿದೆಪ್ಪ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ಮುದ್ರಾ ಲೋನಿಗೆ ಅಂದರೆ ಮುದ್ರಾ ಲೋನನ್ನು ಹೆಸರನ್ನು ಹೇಳಿಕೊಂಡು ಭಾಳಷ್ಟು ವಂಚನೆಗಳು ಮೋಸಗಳು ನಡೀತಾ ಇದ್ದಾವೆ. ಸೊ ಇಲ್ಲಿ ನೋಡ್ತಿರ್ಬೋದು ಇದನ್ನು ನೀವು ನೋಡಿಬಿಟ್ರೆ ನೀವು ಗಾಬರಿ ಆಗ್ತೀರ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಭಾಳಷ್ಟು ಹಗರಣಗಳು ಅಂದರೆ ಮೋಸದ ಹಗರಣಗಳು ಬೆಳಕಿಗೆ ಬಂದಿದ್ದಾವೆ. ಸೊ ಇಲ್ಲಿ ಮುದ್ರಾ ಲೋನಿನ ಹೆಸರನ್ನು ಇಳ್ಕೊಂಡು ಯಾವ ರೀತಿ ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣದಂಥ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಮುದ್ರಾ ಲೋನನ್ನು ಒಂದು ಹೆಸರನ್ನು ಇಳ್ಕೊಂಡು ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಉದ್ಯಮೆದಾರರ ಹೆಸರಲ್ಲಿ ನಕಲಿ ಖಾತೆ ತೆರೆದು ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಮಂಜೂರು ಮಾಡಿಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಏನು ಮುದ್ರಾ ಲೋನನ್ನು ಕೊಡಲಾಗುತ್ತೆ ಆ ಒಂದು ಭಾಗದಲ್ಲಿ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಹಣವನ್ನು. ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಯಾರ್ದೋ ಆಧಾರ್ ಕಾರ್ಡು ಮತ್ತು ಯಾರ್ದೋ ಪಾನ್ ಕಾರ್ಡ್ನ ತೆಗೆದುಕೊಂಡು ಆ ಒಂದು ಅಕೌಂಟನ್ನು ಓಪನ್ ಮಾಡಿ ಅವರ ಹೆಸರಲ್ಲಿ ಸಾಲವನ್ನು ಪಡೆದುಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಬ್ಯಾಂಕ್ ಅಧಿಕಾರಿ ಹಾಗೂ ಉದ್ಯಮೆದಾರರ ಶಾಮೀಲಾಗಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಹಣವನ್ನು ಈ ಒಂದು ಮುದ್ರಾ ಲೋನಿನ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಮುದ್ರಾ ಲೋನ್ ಮಾಡಿಕೊಡ್ತೀವಿ ಅಂತ ಹೇಳಿ 50,000ರಿಂದ ಹಿಡಿದು 1 ಲಕ್ಷದವರೆಗೆ ಏನು ಕಮಿಷನನ್ನು ಅಧಿಕಾರಿಗಳು ಪಡಿತಾ ಇದ್ದಾರೆ. ಸೊ ಈ ರೀತಿಯಾಗಿ ಈ ಒಂದು ಮುದ್ರಾ ಲೋನಿನ ಹೆಸರನ್ನು ಹೇಳ್ಕೊಂಡು ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಹಾಗೂ ಅದ್ರ ಜೊತೆಗೆ ಇಲ್ಲಿ ಭಾಳಷ್ಟು ಮುಖ್ಯವಾದಂಥ ಮಾಹಿತಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಜನರಿಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಮುದ್ರಾ ಲೋನಿನ ಹೆಸರನ್ನು ಹೇಳ್ಕೊಂಡು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸಾಲದ ಹೆಸರಿನಲ್ಲಿ ಜನರಿಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅಂತ ಮುದ್ರಾ ಸಾಲ ಕೊಡಿಸ್ತೀವಿ ಅಂತೇಳಿ ಒಂದು ಹಣವನ್ನು ಪಡಿತಾ ಇದ್ದಾರೆ ಮಧ್ಯವರ್ತಿಗಳು. ಅಂದರೆ ನಿಮಗೆ ಮುದ್ರಾ ಲೋನ್ ಕೊಡಿಸ್ತೀವಿ ಇಷ್ಟು ಹಣ ಕೊಡ್ರಿ ಅಂತೇಳಿ ಮಧ್ಯವರ್ತಿಗಳು ಹಣವನ್ನು ಪಡಿತಾ ಇದ್ದಾರೆ. ಅದ್ರ ಜೊತೆಗೆ ಮುದ್ರಾ ಯೋಜನೆ ಹೆಸರಲ್ಲಿ ನಕಲಿ ವೆಬ್ಸೈಟನ್ನು ಸೃಷ್ಟಿಸಿ ಅಮಾಯಕರ ಜನರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ಅಂದರೆ ನಕಲಿ ವೆಬ್ಸೈಟ್ ಇರ್ತವೆ, ಅಲ್ಲಿ ನೀವು ಅಪ್ಲೈ ಮಾಡಿದ ನಂತರ ನೀವು ಸಾಲ ಪಡೆದಿಲ್ಲ ಅಂದರೂ ಕೂಡ ನೀವು ಸಾಲ ಪಡೆದಿದ್ರೆ ಅಂತೇಳಿ ಅವರಿಂದ ಸಾಲವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಭಾಳಷ್ಟು ಗ್ರಾಮೀಣ ಭಾಗದ ಜನರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಮಾಡಿ ಅವರಿಗೆ ಕರೆ ಮಾಡ್ತಾರೆ, ಇಲ್ಲ ನಿಮಗೆ ಮುದ್ರಾ ಲೋನ್ ಕೊಡಿಸಿದ್ದೀವಿ ಮುದ್ರಾ ಲೋನ್ ನೀವು ಕಟ್ಟಿಲ್ಲ ಅಂತೇಳಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಬ್ಯಾಂಕ್ಗಳಿಗೆ ಅರ್ಜಿ ಸಲ್ಲಿಕೆ ಹೆಸರಲ್ಲಿ ಕೆಲವೆಡೆ ಹಣ ವಸೂಲಿ ಮಾಡಿದಂಥ ಕೇಸುಗಳು ವರದಿಯಾಗಿವೆ. ಅಂದರೆ ನೀವು ಅರ್ಜಿ ಸಲ್ಲಿಸಿಲ್ಲ ಅಂದರೂ ಕೂಡ ನೀವು ಅರ್ಜಿ ಸಲ್ಲಿಸಿದಿರಾ ಹಣವನ್ನು ಪಡೆದಿದ್ದೀರಾ ಹಣ ಕಟ್ಟಬೇಕಂತೇಳಿ ಇಂಥ ಒಂದು ಕೇಸುಗಳು ಕಂಡು ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಸಾಲ ಮಂಜೂರಾದಂತೆ ನಕಲಿ ಲೆಟರನ್ನು ಸೃಷ್ಟಿಸಿ ಅರ್ಜಿದಾರನಿಗೆ ಕಳಿಸಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅಂದರೆ ನೀವು ಸಾಲ ತಗೊಂಡಿಲ್ಲ ಅಂದರೂ ಕೂಡ ನಿಮಗೆ ನೀವು ಸಾಲ ತಗೊಂಡಿರಪ್ಪ ಅಂತೇಳಿ ಲೆಟರನ್ನು ಒಂದು ಲೆಟರ್ ಪ್ಯಾಡನ್ನು ಸೃಷ್ಟಿ ಮಾಡಿ ನೀವು ಹಣ ಕಟ್ಟಬೇಕಂತೇಳಿ ಎದುರಿಸ್ತಾ ಇದ್ದಾರೆ. ಸೊ ಭಾಳಷ್ಟು ಹುಷಾರಾಗಿರ್ಬೇಕು ಫ್ರೆಂಡ್ಸ್ ನೀವು, ಯಾಕಂದರೆ ಭಾಳಷ್ಟು ಮಂದಿ ಈಗ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರು ಏನಿರ್ತಾರೆ ಏನು ಮುದ್ರಾ ಲೋನ್ಗೆ ಅಪ್ಲೈ ಮಾಡಿ ಸಾಲವನ್ನು ಪಡೆದು ವ್ಯಾಪಾರ ಮಾಡಬೇಕಂತಿರ್ತಾರೆ. ನಿರುದ್ಯೋಗ ಯುವಕರು ಯುವತಿಯರು ಒಂದು ಮುದ್ರಾ ಲೋನ್ಗೆ ಅಪ್ಲೈ ಮಾಡಬೇಕಂತಿರ್ತಾರೆ. ಸೊ ಈ ರೀತಿಯಾದಂಥ ಭಾಳಷ್ಟು ಮೋಸಗಳು ನಡೀತಾ ಇದ್ದಾವೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಯಾರಿಗೆ ಬೇಕಾದರೂ ಮಧ್ಯವರ್ತಿಗಳನ್ನು ಹಿಡ್ಕೊಂಡು ನೀವು ಕೆಲಸ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಅದ್ರ ಜೊತೆಗೆ ಯಾವುದೇ ದಾಖಲಾತಿಗಳನ್ನು ಕೊಡೋಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ನಮ್ಮ ಒಂದು ರಾಜ್ಯಾದ್ಯಂತ ಎಷ್ಟು ಪ್ರಕರಣಗಳು ಕಂಡು ಬಂದಿದೆ ಅಂದರೆ ಇಡೀ ದೇಶದ್ಯಂತ ಬರೋಬ್ಬರಿ 58 ಕೋಟಿ ರೂಪಾಯಿ ಹಣವನ್ನು ಗುಳುಮ್ ಮಾಡಿದ್ದಾರೆ. ಅಂದರೆ ಮುದ್ರಾ ಲೋನ್ನ ಹೆಸರು ಹೇಳ್ಕೊಂಡು ಅದರಲ್ಲಿ ಕರ್ನಾಟಕದಲ್ಲಿ 17 ವಂಚನೆ ಪ್ರಕರಣಗಳು ಬಯಲಿಗೆ ಬಂದಿವೆ. ಕರ್ನಾಟಕದಲ್ಲಿ 17 ವಂಚನೆ ಪ್ರಕರಣಗಳು ಇವೆ. ಸೊ ಅದಕ್ಕಾಗಿ ನೀವು ಈ ಮುದ್ರಾ ಲೋನ್ಗೆ ಅಪ್ಲೈ ಮಾಡಬೇಕಾದ್ರೆ ಭಾಳಷ್ಟು ಕೇರ್ಫುಲ್ಲಾಗಿ
ನೀವು ಅಪ್ಲೈ ಮಾಡಬೇಕು. ಯಾರಿಗೆ ಬೇಕು ಅವರಿಗೆ ನೀವು ಹಣವನ್ನು ಕೊಡೋದಾಗಲಿ ಅಥವಾ ದಾಖಲಾತಿಗಳನ್ನು ಕೊಡೋದಾಗಲಿ ಮಾಡೋಕೆ ಹೋಗಬಾರ್ದು. ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅದರೂ ಕೂಡ ಬಹಳಷ್ಟು ಡೀಟೇಲ್ ಆಗಿ ಕೊಡಲಾಗಿದೆ ಯಾವ ಬ್ಯಾಂಕ್ಗಳಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಅಂತ. ಸ್ಟೇಟ್ ಬ್ಯಾಂಕು ಮತ್ತು ಖಾಸಗಿ ಸಂಸ್ಥೆ, ಗ್ರಾಮೀಣ ಬ್ಯಾಂಕು, ವಾಣಿಜ್ಯ ಬ್ಯಾಂಕು ಇವುಗಳಲ್ಲಿ ಸಾಲ ಕೊಡ್ತಾರೆ ಒಂದು ಮುದ್ರಾ ಲೋನ್ ಅಂತ. ನೀವು ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ ಸಾಲವನ್ನು ಪಡೆಯಬಹುದು. ಅಂದರೆ ಅಲ್ಲಿ ಒಂದು ಅರ್ಜಿ ಫಾರಂನ ಕೊಡ್ತಾರೆ, ಆ ಒಂದು ಅರ್ಜಿ ಫಾರಂನ ತುಂಬಿ ಅವರು ಕೇಳುವಂಥ ದಾಖಲಾತಿಗಳನ್ನು ಅಲ್ಲಿ ಸಬ್ಮಿಟ್ ಮಾಡಿದರೆ ಸಾಕು ನಿಮಗೆ ಒಂದು ತಿಂಗಳಲ್ಲೇ ಮುದ್ರಾ ಲೋನ್ ಸಿಗುತ್ತೆ. ಅಂದರೆ ನೀವು ಡೈರೆಕ್ಟಾಗಿ ಬ್ಯಾಂಕಿನೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಬೇರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ಒಂದು ಮುದ್ರಾ ಹೊಸ ಅಪ್ಡೇಟ್ ನಿಮಗೆ ಇಷ್ಟ ಆಗಿರುತ್ತೆ ತಂದ್ಕೊಂಡಿರುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ.